ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಮತ್ತೆ ಅಖಾಡಕ್ಕಿಳಿತಾ ಇದೆ ಆಮ್ ಆದ್ಮಿ ಪಾರ್ಟಿ. ಉತ್ತರ ಭಾಗದಲ್ಲಿ 3 ದಿನಗಳ ಕಾಲ ಆಪ್ ಕ್ಯಾಂಪೇನ್ ನಡೆಸುತ್ತೆ ಆಮ್ ಆದ್ಮಿ ಪಕ್ಷ. ಕರ್ನಾಟಕದಲ್ಲಿ ಗಮನಿಸ್ತಾ ಇದ್ದೀವಿ ಮೈತ್ರಿ, ಅಂದರೆ ಅಲ್ಲೂ ಕೂಡ ಮೈತ್ರಿ, ಇಲ್ಲೂ ಕೂಡ ಮೈತ್ರಿ ಆಗಿದೆ. ರಾಜ್ಯಾಧ್ಯಕ್ಷ ಮುಖ್ಯಮಂತ್ರಿ ಚಂದ್ರು ಅವರ ನೇತೃತ್ವದಲ್ಲಿ ಪ್ರಚಾರ ನಡೆಯುತ್ತೆ. ಇಂಡಿಯಾ ಒಕ್ಕೂಟದಲ್ಲಿ ಆಮ್ ಆದ್ಮಿ ಪಕ್ಷ ಇದೆ. ಎಲ್ಲ ಕಡೆಗಳಲ್ಲೂ ಕೂಡ ಕಾಂಗ್ರೆಸ್ಗೆ ಅವರು ಬೆಂಬಲವಾಗಿ ನಿಂತಿದ್ದಾರೆ, ಡೆಲ್ಲಿ, ಪಂಜಾಬು ಆ ಭಾಗದಲ್ಲಿ. ಇಲ್ಲೂ ಕೂಡ ಅಷ್ಟೇ, ಪ್ರಚಾರಕ್ಕೆ ಅಖಾಡಕ್ಕಿಳಿದಿದ್ದಾರೆ. ಮುಖ್ಯಮಂತ್ರಿ ಚಂದ್ರು ಅವರು ಕೂಡ ದಕ್ಷಿಣ ಕರ್ನಾಟಕ ಭಾಗದ ಕ್ಷೇತ್ರಾದ್ಯಂತ ಸಂಚಾರವನ್ನು ಮಾಡಿದರು. ಡಿ ಕೆ ಸುರೇಶ್ ಆಗಿರ್ಬೋದು, ಅಲ್ಲಿ ಮಂಡ್ಯ ಸ್ಟಾರ್ ಚಂದ್ರು ಆಗಿರ್ಬೋದು, ಲಕ್ಷ್ಮಣ್ ಮೈಸೂರು ಆಗಿರ್ಬೋದು, ಎಲ್ಲ ಕಡೆಗಳಲ್ಲೂ ತಮ್ಮ ಕೈಲಾದಷ್ಟು ಪ್ರಚಾರ ಕಾರ್ಯಗಳಲ್ಲಿ ಮುಖ್ಯಮಂತ್ರಿ ಚಂದ್ರು ಭಾಗವಹಿಸಿ ಪ್ರಚಾರವನ್ನು ಮಾಡಿದರು. ಈಗ ಉತ್ತರ ಕರ್ನಾಟಕದ 14 ಕ್ಷೇತ್ರಗಳಲ್ಲೂ ಕೂಡ ಸಾಧ್ಯವಾದಷ್ಟು ದಿನ, ಈಗ ಇನ್ನು 3 ದಿನಗಳು ಮಾತ್ರ ಬಾಕಿ ಇದೆ. ಅದರಲ್ಲೂ ಬಹಿರಂಗ ಪ್ರಚಾರಕ್ಕೆ ಕೇವಲ 2 ದಿನ ಮಾತ್ರ ಬಾಕಿ ಇದೆ, ಆಮೇಲೆ ಮನೆ ಮನೆಗೆ ಪ್ರಚಾರ ಇರುತ್ತೆ. ಹಾಗಾಗಿಯೇ ಈ 1-3 ದಿನದಲ್ಲಿ ಆದಷ್ಟು ಪ್ರಚಾರವನ್ನು ಜಾಸ್ತಿ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರವನ್ನು ಹಾಕ್ಕೊಂಡಿದ್ದಾರೆ. ಈಗ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ, ಈಗ ಉತ್ತರ ಕನ್ನಡದಲ್ಲಿ ನಿಂಬಾಳ್ಕರ್ ಆಗಿರ್ಬೋದು, ಅಲ್ಲಿ ಕಲಬುರಗಿಯಲ್ಲಿ ರಾಧಾಕೃಷ್ಣ ದೊಡ್ಮನಿ, ಅಲ್ಲಿ ಸುತ್ತಮುತ್ತಲಿರುವಂಥ 2-3 ಕ್ಷೇತ್ರಗಳತ್ತ ಜಾಸ್ತಿ ಪ್ರಚಾರ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಆಮ್ ಆದ್ಮಿ ಪಕ್ಷ ಸ್ವಲ್ಪ ಅಲ್ಲಲ್ಲಿ ಅಲ್ಲಲ್ಲಿ ತಮ್ಮ ಕಾರ್ಯಕರ್ತರನ್ನು ಹೊಂದಿದೆ. ಈಗ ಬೆಂಗಳೂರಿನಲ್ಲಷ್ಟೇ ಅಲ್ಲ, ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ, ಉದಾಹರಣೆಗೆ ಹುಬ್ಬಳ್ಳಿಯಲ್ಲೂ ಕೂಡ ಆಮ್ ಆದ್ಮಿ ಪಕ್ಷದ ಕೆಲವೊಂದಿಷ್ಟು ಕಾರ್ಯಕರ್ತರು ಕೂಡ ಇದ್ದಾರೆ. ಗೆಲ್ಲದೇ ಇರಬಹುದು, ಚುನಾವಣೆಯಲ್ಲಿ ಸ್ಪರ್ಧೆ ಮಾಡದೇ ಇರಬಹುದು, ಆದರೆ ಕಾರ್ಯಕರ್ತರು ಇದ್ದಾರೆ ಅನ್ನುವಂಥದ್ದು ಬಹಳ ಸಾರಿ ನಾವು ಗಮನಿಸಿದೆ ಹೋರಾಟಗಳಲ್ಲಿ. ಮುಖ್ಯಮಂತ್ರಿ ಚಂದ್ರು ಅವರ ಪ್ರಚಾರ ವೈಖರಿ ದಕ್ಷಿಣ ಕರ್ನಾಟಕದ 14 ಕ್ಷೇತ್ರಗಳ ಪೈಕಿ ಕೂಡ ಅವರು ಭರ್ಜರಿಯಾಗಿ ತೊಡಗಿಸಿಕೊಂಡಿದ್ದರು ತಮ್ಮನ್ನು ತಾವು. ಈಗಲೂ ಕೂಡ ಪ್ರಚಾರದ ಅಖಾಡಕ್ಕೆ ಇಳಿತಾ ಇದ್ದಾರೆ ರಾಜ್ಯಾಧ್ಯಕ್ಷ ಮುಖ್ಯಮಂತ್ರಿ ಚಂದ್ರು ಅವರು. ಯಾಕೆಂದರೆ ಇಂಡಿಯಾ ಒಕ್ಕೂಟದಲ್ಲಿ ಆಮ್ ಆದ್ಮಿ ಪಕ್ಷ ಇರೋದ್ರಿಂದಾಗಿ ಕರ್ನಾಟಕದಲ್ಲಿ ಅವರ ಬೆಂಬಲ ಯಾರ ಕಡೆ ಇರುತ್ತೆ ಅನ್ನುವಂಥ ಸಹಜವಾಗಿ ಆರಂಭದಲ್ಲಿ ಕುತೂಹಲ ಇತ್ತು. ಬಟ್ ಈಗ ಅವರೇ ಹೇಳಿದ್ದು, ಸ್ವತಃ ಮುಖ್ಯಮಂತ್ರಿ ಚಂದ್ರು ಅವರು ಬಂದು ನಾವು ಕಾಂಗ್ರೆಸ್ ಜೊತೆಗೆ ಸಪೋರ್ಟಾಗಿ ನಿಲ್ತೀವಿ, ಅವರಿಗೆ ನಾವು ಪ್ರಚಾರ ಕಾರ್ಯಕ್ಕೆ ಹೋಗ್ತೀವಿ ಅಂತ. ಬಟ್ ಈಗ ಅವ್ರಿಗೆ ಒಂದು ರೀತಿ ಅಳಿಲು ಸೇವೆ ಮಾಡ್ದಂಗೆ ಆಗ್ತಾ ಇದೆ.